ಕೆಪಿಸಿಸಿ ಮಾಧ್ಯಮ ಸಂಯೋಜಕ ಸಲೀಂ ಹಾಗೂ ಕಾಂಗ್ರೆಸ್ನ ಹಿರಿಯ ಮುಖಂಡ ಉಗ್ರಪ್ಪ ನಡುವೆ ನಡೆದಂತಹ ಸಂಭಾಷಣೆ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಅವರಿಬ್ಬರ ನಡುವೆ ನಡೆದಂತಹ ಮಾತುಕತೆ ಏನು? ಬನ್ನಿ ಒಂದ್ಸಲ ಕೇಳಿಸ್ಕೊಂಬರೋಣ. ಡಿ ಕೆ ಮಾಡಿಸ ಅಡ್ಜಸ್ಟ್ಮೆಂಟ್ ಸರ್, ಡಿ ಕೆದು ಜಾಸ್ತಿ ಉಪ್ಪಾರು ಉಪ್ಪಾರು ಜಿ ಶಂಕರು ಹನುಮಂತಪ್ಪ ಒಬ್ಬ ಬಳ್ಳಾರಿ ಅವನು ಹನುಮಂತಪ್ಪ ಗೊತ್ತಾಗ್ತದೆ ಹೊಸಪೇಟೆ ಇವನು ಉಪ್ಪಾರು ಬೆಂಗಳೂರು ಜಿ ಶಂಕರ್ ಉಪ್ಪು ಉಪ್ಪಾರು ಬಿಜಾಪುರ್ ಬಿಜಾಪುರ್ ಅದು ಬಟ್ ಇಲ್ಲಿ ಮನೆ ಎಸ್ ಎಂ ಕೃಷ್ಣ ಮನೆ ಐತ್ರಿ ಅಲ್ಲ ಸರ್ ಇದು ಇದೆಯಲ್ಲ ದೊಡ್ಡ ಸ್ಟ್ಯಾಂಡ್ ಕೆದಕ್ತಾ ಹೋದ್ರೆ ಇವ್ರದ್ದು ಬರುತ್ತೆ ಬಟ್ ನಿಮ್ಗೆ ಹೇಳಲ್ಲ ಕಣ್ಮು ಗೊತ್ತಿಲ್ಲ ಸರ್ ಮುಳುಗೊಂದು 50-100 ಕೋಟಿ ಮುಳುಗೊಂದು ಅವನು 50-100 ಮಾಡಿದಾನಂದ್ರೆ ಇವನ ಹತ್ರ ಎಷ್ಟು ಇರ್ಬೋದು ಡಿ ಕೆ ಲೆಕ್ಕ ಹಾಕಿ ನಮ್ಮ ಬರೀ ಕಲೆಕ್ಷನ್ ಗಿರಾಕಿ ಗೊತ್ತಿಲ್ಲ ನಿಮಗೆ ನಾವೆಲ್ಲ ಪಟ್ಟಿಡಿದು ಅಧ್ಯಕ್ಷ ಮಾಡಿಸಿದ್ದ ಅಂದ್ರೆ ನಮ್ದು ಗೊತ್ತಾಗ್ತಿ ಹೇಳ್ತಾ ಇಲ್ಲ ಇವೆಲ್ಲ ನಾ ಈ ಬಗ್ಗೆ ಮಾತನಾಡೋದಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಿರಿಯ ಮುಖಂಡ ರಾಮಲಿಂಗಾ ರೆಡ್ಡಿ ಅವರಿದ್ದಾರೆ. ರಾಮಲಿಂಗಾ ರೆಡ್ಡಿ ಅವರೇ ನಮಸ್ಕಾರ. ನಮಸ್ಕಾರ ನಮ್ಮ. ರಾಮಲಿಂಗಾ ರೆಡ್ಡಿ ಅವರೇ, ಬಿಜೆಪಿ ಮಾತಾಡಬೇಕಾಗಿದೆ, ಇದನ್ನ ಕಾಂಗ್ರೆಸ್ ಪಾಳ್ಯದಲ್ಲೇ ಮಾತಾಡ್ಬಿಟ್ಟಿದ್ದಾರೆ, ದೊಡ್ಡ ಚರ್ಚೆಗೆ ಗ್ರಾಸ ಆಗಿದೆ, ಪರ್ಸೆಂಟೇಜ್ ಇದೆ ಅನ್ನೋದನ್ನ ಕಾಂಗ್ರೆಸ್ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ, ಏನ್ ಹೇಳ್ತೀರಾ? ಅಲ್ಲಮ್ಮ, ಇವ್ರೇನ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅವ್ರಿಗೆ ಶಿವಕುಮಾರ್ ಅವ್ರಿಗೆ? ಹೇಳಿ, ಇವ್ರಿಗೇನ ಕರ್ಕೊಂಡೋಗಿ ಯಾರ್ಗಾನ ಕೈಲಿ ಕೊಡಿಸಿದ್ರ ಹೇಳಿ? ಊಹೆ ಮೇಲೆ ಅವ್ರು ಅಷ್ಟು ಮಾಡಿರ್ಬೋದು, ಇವ್ರು ಇಷ್ಟು ಮಾತಾಡಿರ್ಬೋದು. ಈಗ ಬಿಜೆಪಿನಲ್ಲೂ ಕೂಡ ಅಷ್ಟೇ, ಬೇಕಾದಷ್ಟು ಅವ್ರ ಪಕ್ಷ ಜೊತೆ ಮಾತಾಡ್ತಾರೆ. ಯಡಿಯೂರಪ್ಪನವ್ರ ಮೇಲೆ ಮಾತಾಡ್ತಿರ್ಲಿಲ್ವಾ? ನಾಳೆ ಬಸವರಾಜ ಬೊಮ್ಮಾಯಿ ಅವ್ರ ಮೇಲೂ ಮಾತಾಡ್ತಾರೆ. ಈಗ ಪ್ರಧಾನಮಂತ್ರಿಗಳ ಬಗ್ಗೆನೂ ಏನು 7-8 ಲಕ್ಷ ಕೋಟಿ ಇದಕ್ಕೆ ದೊಡ್ಡ ದೊಡ್ಡ ಉದ್ಯಮದಾರರಿಗೆಲ್ಲ ಸಾಲ ಮನ್ನಾ ಮಾಡ್ಬಿಟ್ರಲ್ಲ, ಸುಮ್ಮನೆ ಮಾಡ್ಬಿಟ್ರ ಅಂತ ಮಾತಾಡ್ತಾರೆ ಅಲ್ವಾ? ಮಾತಾಡ್ತಾರ ಇಲ್ವಾ? ಮಾತಾಡ್ತಾರೆ. ಬೇರೆಯವ್ರು ಮಾತಾಡೋದಕ್ಕೂ ಇವ್ರು ಮಾತಾಡೋದಕ್ಕೂ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂತ ಕೇಳ್ತಾ ಇದಾರೆ ಬಿಜೆಪಿ ಅವರು. ಈಗ ಬಿಜೆಪಿ ನಲ್ಲಿ ಅವ್ರು ಮಾತಾಡ್ತಿರ್ಲಿಲ್ಲ, ಎತ್ತಾಳವ್ರು ಮಾತಾಡ್ತಿರ್ಲಿಲ್ವಾ? ಅಂದ್ರೆ ಅವರು ಬಹಿರಂಗವಾಗಿ ಬಂದು ಮಾತನಾಡ್ತಾ ಇದ್ರು. ಇದೇನಾಗ್ಬಿಟ್ಟಿದೆ ಅಂದ್ರೆ, ಮಾಧ್ಯಮದ ಕ್ಯಾಮ್ರಾಗಳಿದೆ, ಅಲ್ಲಿ ಮೈಕ್ ಇಟ್ಟಿದ್ದಾರೆ ಅಂತ ಗೊತ್ತಿಲ್ದಲೇನೆ, ಅದು ಆನ್ ಆಗಿದೆ ಅಂತ ಗೊತ್ತಿಲ್ದಲೇನೆ ಗೊತ್ತಿಲ್ವಾ? ಮೈಕ್ ಇದ್ರು ಒಂದೇ, ಇಲ್ದೇ ಇದ್ರು ಒಂದೇ. ಇವ್ರು ಏನಾದ್ರು ಹೋಗಿ ಶಿವಕುಮಾರ್ ಅವ್ರಿಗೆ ಏನಾದ್ರು ಕೊಡಿಸಿದ್ರ ಇಲ್ವಲ್ಲ? ಸುಮ್ಮನೆ ಅವ್ರು ಆಗ ಮಾಡಿರ್ಬೋದು, ಈಗ ಮಾಡಿರ್ಬೋದು ಅಂತ ಊಹೆ ಮಾಡ್ಕೊಂಡು ಮಾತಾಡ್ತಾರೆ. ಈಗ 7-8 ಲಕ್ಷ ಕೋಟಿನ ಮನ್ನಾ ಮಾಡ್ಬಿಟ್ರು ದೊಡ್ಡ ದೊಡ್ಡ ಉದ್ಯಮದಾರಿಗೆ ನಮ್ಮ ದೇಶದಲ್ಲಿ. ಜನ ಮಾತಾಡ್ತಾರೆ, ಏನ್ ಸುಮ್ ಸುಮ್ಮನೆ ಉದ್ಯಮದಾರಿಗೆ ದೊಡ್ಡ 7-8 ಲಕ್ಷ ಕೋಟಿ ವಜಾ ಇದು ಮಾಡ್ಬಿಟ್ರ ಅವರು ಏನ್ ಕೊಟ್ಟಿರ್ಬೋದು ಅಂತ ಮಾತಾಡ್ತಾರೆ. ಯಡಿಯೂರಪ್ಪ ಅವ್ರ ಮೇಲೆ ಮಾತಾಡಲ್ವಾ? ನಾಳೆ ಬಸವರಾಜ ಬೊಮ್ಮಾಯಿ ಕೂಡ ಮೇಲೆ ಅವ್ರ ಪಾರ್ಟಿಯವರೇ ಮಾತಾಡ್ಬೋದು, ಅದಕ್ಕೇನ್ ಕಿಮ್ಮತ್ತಿಲ್ಲಮ್ಮ. ಈಗ ದಾಖಲೆ ಸಮೇತ ಏನಾದ್ರು ಈ ತರದ ಕೇಸ್ ಅಲ್ಲಿ ಈ ತರ ಇಲ್ಲ ನಾನೇ ಕೊಡಿಸಿದೀನಿ ಅಥವಾ ಈ ತರದವ್ರು ಕೊಟ್ಟಿದ್ದಾರೆ ಅಂತ ದಾಖಲೆ ಸಮೇತ ಏನನ್ನ ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಏನು ದಾಖಲೆ ಇಲ್ಲದೆ ಸುಮ್ಮನೆ ಇವರು ಇದರಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡ್ಬಿಟ್ರೆ ಅದಕ್ಕೆ ನಾವು ಸೀರಿಯಸ್ ಆಗಿ ತಗೋಬಾರ್ದಮ್ಮ. ಇದು ಅಂದ್ರೆ ಏನು ಸಾಕ್ಷ್ಯ ಇಲ್ಲದೆ ಸುಮ್ಮನೆ ಮಾತಾಡ್ಬಿಡ್ತಾರೆ, ಅದನ್ನ ಸೀರಿಯಸ್ ಆಗಿ ತಗೊಳ್ಬಾರ್ದು ಅಂತ ನೀವು ಹೇಳ್ತೀರಾ? ಆದ್ರೆ ಬೇರೆಯವ್ರು ಕೇಳ್ತಾರೆ, ಬೆಂಕಿ ಇಲ್ಲದೆ ಹೊಗೆ ಆಡುತ್ತಾ? ಅವ್ರ ಪಕ್ಷದವರೇ ಅಷ್ಟು ನಿಖರವಾಗಿ ಹೇಳ್ತಾ ಇದಾರಲ್ಲ, ಏನು ಇಲ್ದಲೆ ಸುಮ್ಮನೆ ಮಾತಾಡ್ತಾರ ಅಂತ ಕೇಳ್ತಾರೆ ರಾಮಲಿಂಗಾ ರೆಡ್ಡಿ ಅವರು. ಒಂದ್ ನಿಮಿಷ ನಮ್ಮ, ಈಗ ಬಿಜೆಪಿ ಅವ್ರ ಮೇಲೆ ಮಾತಾಡೋದಿಲ್ಲ ನಮ್ಮ. ಯಡಿಯೂರಪ್ಪನವ್ರ ಮೇಲೆ ಅವ್ರ ಪಕ್ಷದವ್ರು ಎಷ್ಟು ಮಾತಾಡ್ತಾ ಇದ್ರು, ನಾಳೆ ಬಸವರಾಜ ಬೊಮ್ಮಾಯಿಯವ್ರ ಮೇಲೆ ಮಾತಾಡ್ತಾರೆ, ದೇಶದಲ್ಲಿ ಕೂಡ ಮಾತಾಡ್ತಾರೆ, ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಸರ್ಕಾರಗಳ ಬಗ್ಗೆನು ಮಾತಾಡ್ತಾರೆ ಅಲ್ವಾ? ಏನೋ ದಾಖಲೆ ಇತ್ತು ಮಾತಾಡ್ಬೇಕು. ಆಮೇಲೆ ರಾಮಲಿಂಗಾ ರೆಡ್ಡಿ ಅವರು, ನೀವು ಒಂದ್ ರೀತಿ ಜನರಲೈಸ್ ಮಾಡಿ ಹೇಳಿಕೆ ಕೊಡ್ತಾ ಇದ್ದೀರಾ, ಪರ್ಟಿಕ್ಯುಲರ್ ಆಗಿ ಇವ್ರು ಮಾತಾಡಿದ್ದಾರೆ ಅಂತಂದ್ಮೇಲೆ ಏನೋ ಇದೆ ಅಂತ ಹೇಳಿ ಜನರಿಗೂ ಒಂದ್ ರೀತಿ ಅನುಮಾನ ಮೂಡ್ಬಿಡುತ್ತಲ್ಲ. ಈಗ ಪರ್ಸೆಂಟೇಜ್ 12 ಏರ್ಸಿದ್ದಾರೆ ಅಂದ್ರೆ, ಓ ಹಾಗಾದ್ರೆ ಹಿಂದೆನೂ ಪರ್ಸೆಂಟೇಜ್ ನಡೀತಾ ಇತ್ತು, ಈಗ ಜಾಸ್ತಿ ಆಗಿದೆಯಾ ಅಂತ ಹೇಳಿ ಜನ ಗೊಂದಲಕ್ಕೀಡಾಗಲ್ವಾ? ಒಂದ್ ನಿಮಿಷ ನಮ್ಮ, ಇವ್ರಿಗೆ ಏನಾಗಮ್ಮ ಗೊತ್ತು ಹೇಳಿ, ಇವ್ರಿಗೆ ಗೊತ್ತು ಹೇಳಿ, ಇವ್ರ ಹತ್ರ ಏನ್ ದಾಖಲೆ ಇದೆ ಹೇಳಿ, ಶಿವಕುಮಾರ್ ಅವ್ರು ತಗೊಂಡ್ರು ಅಂತ ಅವ್ರನ್ನೇ ಕೇಳ್ಬೇಕು ಅದನ್ನ ರಾಮಲಿಂಗಾ ರೆಡ್ಡಿ ಅವರು. ನೀವು ಅಲ್ವಾ ಕೆಪಿಸಿಸಿ ಮಾಧ್ಯಮ ಸಂಯೋಜಕರು, ನೀವ್ ಹೇಳೋದು ಒಪ್ಕೊಳ್ತೀನಿ. ಅವ್ರು ನಮ್ಮ ಪಕ್ಷದಲ್ಲಿ ಮುಖಂಡರಾಗಿದ್ರು, ಅವರು ಮಾತಾಡಿದ್ರಿಂದ ಸಹಜವಾಗಿ ನೀವ್ ಹೇಳೋದು ಪ್ರಶ್ನೆಗಳು ಬಂದೇ ಬರುತ್ತೆ, ನಾನು ಅದನ್ನ ಅಲ್ಗಳಿಯೋದಿಲ್ಲ. ಆದ್ರೆ ಇವ್ರು ಸುಮ್ನೆ ಏನು ದಾಖಲೆ ಇಲ್ದ ಸುಮ್ನೆ ಮಾತಾಡಿದ್ರೆ ಅರ್ಥ ಏನಿದೆ ಅದರಲ್ಲಿ?
ಓಕೆ, ಈಗ ನೀವು ಕೆಪಿಸಿಸಿ ವತಿಯಿಂದ ಏನಾದ್ರು ಕ್ರಮಕ್ಕೆ ಮುಂದಾಗ್ತಾ ಇದ್ದೀರಾ ರಮಲಿಂಗ ರೆಡ್ಡಿ ಅವರೇ, ಸಲೀಂ ಅವರ ವಿರುದ್ಧ? ಇಲ್ಲ, ಮಾತು ಸಂಬಂಧ ಏನು, ಅಧ್ಯಕ್ಷರು ಮತ್ತೆ ಸಿ ಎಲ್ ಪಿ ಲೀಡರು ಇದ್ರ ಬಗ್ಗೆ ತೀರ್ಮಾನ ತಗೊಳ್ತಾರೆ. ಆಮೇಲೆ ಇನ್ನೊಮ್ಮ ಈಗ ಬಸ್ ಸ್ಟ್ಯಾಂಡ್ ಗಳಲ್ಲಿ, ಸಿನಿಮಾ ಥಿಯೇಟರ್ಗಳು ಕ್ಯೂ ನಲ್ಲಿ ಯಾರ್ಯಾರೋ ಏನೇನೋ ಮಾತಾಡ್ತಾ ಇರ್ತಾರೆ. ರಾಮಲಿಂಗ ರೆಡ್ಡಿ ಅವರೇ, ಬಸ್ ಸ್ಟ್ಯಾಂಡ್ ನಲ್ಲಿ ಸಿನಿಮಾ ಹಾಲ್ ಗಳಲ್ಲಿ ಜನ ಮಾತಾಡೋದಕ್ಕೂ ನಿಮ್ಮ ಪಕ್ಷಕ್ಕೆ ಸಂಬಂಧಪಟ್ಟವರು ಅದು ವೇದಿಕೆ ಮೇಲೆ ಹಿರಿಯ ಮುಖಂಡನ ಜೊತೆ ಮಾತಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನೀವು ಹಂಗೆ ಜನರಲೈಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು, ಅವ್ರ ಹಿರಿಯ ಮುಖಂಡರೇ ಇರ್ಬೋದು, ದಾಖಲೆ ಸಮೇತ ಮಾತಾಡ್ಬೇಕಪ್ಪ. ಏನು ದಾಖಲೆ ಇಲ್ದೆ ಒಬ್ಬರ ಮೇಲೆ ಅಪಾಧ್ಯ ಮಾಡೋದ ತಪ್ಪಲ್ವಾ? ಅಲ್ವಾ, ಒಟ್ನಲ್ಲಿ ನಿಮ್ಮವರಿಂದನೇ ನೀವು ಆಹಾರ ಆಗ್ಬಿಟ್ರಿ ಇವತ್ತು. ನಿಜಾನೇ, ಬಿಜೆಪಿ ಟ್ವೀಟ್ ಮಾಡಿ ಕೇಳ್ತಾ ಇದೆ, ಡಿ ಕೆ ಶಿ ಅವರೇ, ನಿಮ್ ಹುಡುಗರ ಬಳಿ 50-100 crore ಇದೆಯಂತೆ, ಹಾಗಾದ್ರೆ ಕೆಪಿಸಿಸಿ ಅಧ್ಯಕ್ಷರಾದ ನಿಮ್ ಬಳಿ ಎಷ್ಟಿರಬಹುದು? ಇದು ಕೆಪಿಸಿಸಿ ಕಚೇರಿಯಿಂದಲೇ ಎದ್ದಿರುವ ಅಧಿಕೃತ ಅನುಮಾನ ಅಂತ ಟ್ವೀಟ್ ಮಾಡಿದ್ದಾರೆ. ಆಯ್ತಮ್ಮ, ಅವ್ರ ಅಧಿಕೃತವಾಗಿ ಬಿಜೆಪಿ ಅಕೌಂಟ್ ಅಲ್ಲಿ ಎಷ್ಟಿದೆ ಕೇಳೋ ಕೇಳಿ, 3,000 crore ಮೇಲಿದೆ ಬಿಜೆಪಿ ಪಕ್ಷಕ್ಕೆ ದೇಣಿಗೆ ಬಂದಿರೋದು. ಅದಕ್ಕೆ ಲೆಕ್ಕ ಕೊಡ್ಲಿ ಅವರು, ಹೇಗ್ ಕೊಟ್ಬಿಟ್ರು ದೇಣಿಗೆ ಅವ್ರಿಗೆ 3,000 crore ಅವ್ರ ಪಕ್ಷಕ್ಕೆ? 7-8 lakh crore ಮನ್ನಾ ಮಾಡ್ಬಿಟ್ರಲ್ಲ ದೇಶದಲ್ಲಿ ದೊಡ್ಡ ದೊಡ್ಡ ಉದ್ಯಮದಾರರಿಗೆ ಸಾಲ ಎಲ್ಲ ಮಾಫಿ ಮಾಡ್ಬಿಟ್ರಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅವರು, ಬಿಜೆಪಿ ಅವರು ಯಡಿಯೂರಪ್ಪನವ್ರ ಮೇಲೆ ಅಷ್ಟೆಲ್ಲ ಅವ್ರ ಪಕ್ಷದಲ್ಲೇ ಹೋಗಿ ಆಂತರಿಕವಾಗಿ ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಸ್ ಎಲ್ಲ ಹೋಗಿ ದೆಹಲಿನಲ್ಲಿ ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ರಲ್ಲ, ಅದ್ರ ಬಗ್ಗೆ ಮಾತಾಡ್ಲಿ ಅವರು. ಏನಾದ್ರೂ ದಾಖಲೆ ಇದ್ರೆ ಮಾತಾಡ್ಲಿ, ನಾನು ಇಲ್ಲ ಅಂತ ಹೇಳೋದಿಲ್ಲ, ದಾಖಲೆ ಇದ್ರೆ ಮಾತಾಡ್ಲಿ. ಓಕೆ ರಾಮಲಿಂಗ ರೆಡ್ಡಿ ಅವರೇ, ಧನ್ಯವಾದ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದಕ್ಕಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ